ಕರಾವಳಿ ಎಂದರೆ ಸರ್ವ ಜಾತಿ ಮತ್ತು ಧರ್ಮಗಳ ತವರು ಮನೆ ಇದ್ದಂತೆ. ಇಲ್ಲಿಂದ ಹೊರಟವರು ಪ್ರಪಂಚದಾದ್ಯಂತ ಬೇರೆ ಬೇರೆ ಉದ್ಯಮಗಳನ್ನ ಮಾಡಿಕೊಂಡಿದ್ದಾರೆ. ಅದರಲ್ಲಿಯೂ ಉಡುಪಿ ಜನರ ಹೋಟೆಲ್ಗಳು ವಿಶ್ವ ವಿಖ್ಯಾತ ಎಂದರೂ ತಪ್ಪಾಗಲಾರದು. ಪ್ರಪಂಚದ ಯಾವುದೇ ದೇಶಕ್ಕೆ ಹೋದರೂ ಉಡುಪಿ ಹೋಟೆಲ್ ಸಿಗುತ್ತೆ ಎಂಬ ಮಾತಿದೆ. ಅದೇನೇ ಇರಲಿ, ಸದ್ಯಕ್ಕೆ ಉಡುಪಿ ಹೋಟೆಲುಗಳ ಕುರಿತಾಗಿ ಮಾತನಾಡುವಾಗ ಓರ್ವರು ಮಾಡಿಕೊಂಡ ಎಡವಟ್ಟು ಇದೀಗ ಕರಾವಳಿಯ ಬಿಲ್ಲವ ಸಮಾಜದ ಕೆಂಗಣ್ಣಿಗೆ ಗುರಿಯಾಗಿದೆ. ಆ ಮಾತು ಈಗಾಗಲೇ ಎಲ್ಲಾ ಕಡೆ ವೈರಲ್ ಆಗಿದ್ದು ಮಾತಾಡಿದವರ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಬಹು ಚರ್ಚೆಗೆ ಗ್ರಾಸವಾಗಿರುವ ಈ ಘಟನೆ ನಡೆದದ್ದು ಪ್ರೆಸ್ ಮೀಟ್ ಒಂದರಲ್ಲಿ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಮ್ಮೇಳನ ಕುರಿತು ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಸುಮ್ಮನೆ ಸಮಾವೇಶದ ಬಗ್ಗೆ ಮಾತಾಡಿದ್ದರೆ ಎಲ್ಲವೂ ಸರಿ ಇರುತ್ತಿತ್ತು. ಆದರೆ ನೇರಂಬಳ್ಳಿ ರಾಘವೇಂದ್ರ ರಾವ್ ಎಂಬ ಹೋಟೆಲ್ ಉದ್ಯಮಿ ಓರ್ವರು ತಮ್ಮ ನಾಲಿಗೆಯಿಂದ ಕೆಲ ಜಾತಿ ನಿಂದನೆಯ ಮಾತುಗಳನ್ನು ಹರಿಯಬಿಟ್ಟಿದ್ದಾರೆ. ನಮ್ಮ ಕುಂದಾಪುರ ಭಾಗದ ಹೋಟೆಲ್ ಮೇಜರ್ ಉದ್ಯಮ, ಇಡೀ ಬೆಂಗಳೂರು ಕುಂದಾಪುರದವರನ್ನೇ ಡಾಮಿನೇಟ್ ಮಾಡ್ತಾ ಇದ್ದಾರೆ ಅಂತ ಮಾತು ಶುರು ಹಚ್ಚಿಕೊಂಡ ನಂದಿನಿ ಗ್ರೂಪ್ ಆಫ್ ಹೋಟೆಲ್ನ ಮಾಲೀಕರಾದ ರಾಘವೇಂದ್ರ ರಾವ್ ಅವರು ಬಿಲ್ಲವ ಸಮುದಾಯಕ್ಕೆ ಉಪಯೋಗಿಸಬಾರದೊಂದು ಎಂಬ ಕೀಳು ಮಟ್ಟದ ಪದ ಉಪಯೋಗಿಸಿ ಜಾತಿ ಸಂಬೋಧನೆ ಮಾಡಿದ್ದು ಈಗ ಎಲ್ಲಾ ಕಡೆ ಚರ್ಚೆಗೆ ಗ್ರಾಸವಾಗಿದೆ. ನಮ್ಮ ಈ ಭಾಗದಲ್ಲಿ ಕುಂದಾಪುರ ತಾಲೂಕಿನಲ್ಲಿ ಹೋಟೆಲ್ ಉದ್ಯಮ ಮೇಜರ್ ಉದ್ಯಮ, ಇಡೀ ಬೆಂಗಳೂರಿನಲ್ಲಿ ಕುಂದಾಪುರ ತಾಲೂಕಿನಲ್ಲೇ ಡಾಮಿನೇಟಿಂಗ್. ಯಾವ ಜಾತಿ ಇರ್ಬೋದು, ಗಾಣಿ ಇರ್ಬೋದು, ಪೂಜಾ ಇರ್ಬೋದು, ಹಣಪೈದ ಇರ್ಬೋದು, ನಾವಿರ್ಬೋದು, ಬ್ರಾಹ್ಮಣ ಇರ್ಬೋದು. ಗಾಣಿಗರು, ಪೂಜಾರ್ ಹಳೆಪೈದ ಇರಬಹುದು, ನಾವು ಬ್ರಾಹ್ಮಣ ಇರಬಹುದು, ಆದರೆ ಇವತ್ತು ಬ್ರಾಹ್ಮಣರನ್ನೆಲ್ಲ ರುಬ್ಬು ಕಲ್ಲಿಗೆ ಹಾಕಿ ರುಬ್ಬುತ್ತಿದ್ದಾರೆ ಎಂದು ನುಡಿದಿದ್ದಾರೆ. ಈ ನಡುವೆ ಮಾತು ಹಳಿ ತಪ್ಪುತ್ತಿರುವುದನ್ನು ಕಂಡ ಹಿರಿಯರೊಬ್ಬರು ತಡೆಯಲು ಬಂದರು ಕೂಡ ಮಾತು ಮುಂದುವರಿಸಿದ್ದಾರೆ. ಬ್ರಾಹ್ಮಣರನ್ನೆಲ್ಲ ಬೇರೆಯವರು ರುಬ್ಬು ಕಲ್ಲಿ ಹಾಕಿ ರುಬ್ತಾ ಇದ್ದಾರೆ. ಹೋಟ್ಲು ಬ್ರಾಹ್ಮಣರು ಹಿಂದೂ ಆಯ್ತು, ಮುಂದೆ ಬೇರೆ ಜಾತಿ ಆದರೂ ನಾನು ಒಪ್ಪಿಕೊಂಡ ಒಂದು ಉದ್ದೇಶ ಈಗಾಗಲೇ ಎಲ್ಲಾ ಕಡೆ ಈ ವಿಚಾರಕ್ಕೆ ವಿರೋಧ ವ್ಯಕ್ತವಾಗುತ್ತಿದ್ದಂತೆ ವ್ಯಕ್ತಿ ಅಥವಾ ಸಂಘಟನೆಗಳಿಗೆ ನೋವಾಗಿದ್ದಲ್ಲಿ ಬ್ರಾಹ್ಮಣ ಮಹಾಸಮ್ಮೇಳನದ ಸಂಘಟನಾ ಸಮಿತಿ ವಿನಯಪೂರ್ವಕ ವಿಷಾದವನ್ನು ವ್ಯಕ್ತಪಡಿಸುತ್ತಿದೆ. ಯಾವುದೇ ಸಂಘಟನೆಗಳು ಅಥವಾ ವ್ಯಕ್ತಿಗೆ ನೋವುಂಟು ಮಾಡುವುದು ನಮ್ಮ ಉದ್ದೇಶ ಅಲ್ಲ ಎಂದು ಸಮಿತಿಯ ಕಾರ್ಯಾಧ್ಯಕ್ಷ ಕೃಷ್ಣಾನಂದ ಚಾತ್ರ ಪತ್ರಿಕೆಯೊಂದಕ್ಕೆ ಹೇಳಿಕೆಯನ್ನು ತಿಳಿಸಿದ್ದಾರೆ. ಈ ಕುರಿತಾಗಿ ಕೆಲವು ಬಿಲ್ಲವ ಸಮಾಜದ ಮುಖಂಡರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸೋಮವಾರ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಅವರನ್ನು ಭೇಟಿಯಾದ ದೂರುದಾರ ಕಿರಣ್ ಪೂಜಾರಿ ತಾನು ದೂರು ನೀಡಿ ವಾರವಾದರೂ ಕ್ರಮ ಕೈಗೊಂಡಿಲ್ಲ ಎಂದು ಸಚಿವರ ಎದುರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಈ ಕುರಿತು ಕ್ರಮ ಕೈಗೊಳ್ಳುವೆ ಎಂದು ಸಚಿವರು ನುಡಿದಿದ್ದಾರೆ. ಇದರ ಬೆನ್ನಲ್ಲೇ ವಿಚಾರದ ಕುರಿತು ಎರಡು ದಿನದಲ್ಲಿ ರಾಘವೇಂದ್ರ ರಾವ್ ಅವರು ಕ್ಷಮೆ ಕೇಳಬೇಕು, ಇಲ್ಲವಾದಲ್ಲಿ ಮಾನನಷ್ಟ ಮೊಕದ್ದಮೆ ಹೂಡುತ್ತೇನೆ ಮತ್ತು ಸಮಗ್ರ ಮಾಹಿತಿಗಾಗಿ ಪತ್ರಿಕಾಗೋಷ್ಠಿ ಕರೆಯುತ್ತೇನೆ ಎಂದು ಕಿರಣ್ ಅವರು ಹೇಳಿಕೆ ನೀಡಿದ್ದಾರೆ. ನೇರಂಬಳ್ಳಿ ರಾಘವೇಂದ್ರ ರಾಯರು ನಮ್ಮ ಪೂಜಾರಿ ಅವರ ಬಗ್ಗೆ ಹಳೆ ಪೈದ್ರು ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡಿದ್ದಲ್ಲದೆ, ಅಷ್ಟು ಮಾಡಿದಲ್ಲದೆ, ಖಾಲಿ ಹೋಟೆಲ್ ಉದ್ಯಮ ಅನ್ನೋದು ಖಾಲಿ ಬ್ರಾಹ್ಮಣರಿಗೆ ಮಾತ್ರ ಸೀಮಿತ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ನಾನೊಂದು ಕಂಪ್ಲೇಂಟ್ ಕೊಟ್ಟಿದ್ದೇನೆ, ಆದರೆ ಈ ಕಂಪ್ಲೇಂಟ್ ಬಗ್ಗೆ ಅವರನ್ನು ಕರೆದು ಕ್ಷಮೆ ಆಚರಿಸಬೇಕು ಬಿಲ್ಲವ ಸಮುದಾಯದ ಮುಂದೆ. ಯಾಕಂದರೆ ನೀವು ಒಬ್ಬರು ಪೂಜಾರಿ ಇದ್ರಿ, ಶಾಸಕರಿಗಿಂತ ಫಸ್ಟ್ ನೀವು ಪೂಜಾರು. ಮತ್ತು ನನ್ನ ಅಜ್ಜಿ ನನಗೆ ಹೇಳಿದ ಪ್ರಕಾರ, ಒಂದು ಕಾಲದಲ್ಲಿ ನಮ್ಮ ಪೂಜಾರರಿಗೆ ಯಕ್ಷಗಾನದಲ್ಲಿ ಒಳಗೆ ಕರ್ಕೊಳ್ಳೋ ಅಂತಾಗ ಶ್ರೀನಿವಾಸ ಪೂಜಾರು ಅವರು ಕಾಲಿಗೆ ಗೆಜ್ಜೆ ಕಟ್ಟಿ ಪ್ರತಿಭಟನೆ ಮಾಡಿದ್ದಾರೆ. ಆದರೆ ಇಲ್ಲಿ ಶ್ರೀನಿವಾಸ ಪೂಜಾರು ಯಾಕೆ ನಾವು ಮಾತಾಡಲಿಲ್ಲ ಅನ್ನೋ ಸಹ ನನಗೊಂದು ಸ್ವಲ್ಪ ನಿಮ್ಮಲ್ಲಿ ತುಂಬ ಅಭಿಮಾನ ಇದೆ. ನನಗೆ ಇದ್ರ ಬಗ್ಗೆ ಅವ್ರನ್ನ ಕರೆಸಿ ನಮ್ಮ ಬಿಲ್ಲವ ಸಮುದಾಯದ ಎದುರು ಅವರು ಕ್ಷಮೆ ಕೇಳಬೇಕು. ಅದೇನೇ ಇರಲಿ, ಬಿಲ್ಲವರ ವಿಚಾರದಲ್ಲಿ ರಾಯರು ಹೇಳಿದ ಮಾತಿಂದ ಇಡೀ ಸಮಾಜಕ್ಕೆ ನೋವಾಗಿದ್ದು ನಿಜ. ಆದರೂ ಇದರಲ್ಲೊಂದು ಪಕ್ಷ ಸಂಘಟನೆ ತೆರೆಮರೆಯಲ್ಲಿ ಕಸರತ್ತು ಮಾಡುತ್ತಿದೆ ಎಂಬ ಆರೋಪದ ನಡುವೆಯೇ ಇದಕ್ಕೆಲ್ಲ ಕಾರಣವಾದ ಹೇಳಿಕೆ ನೀಡಿದವರು ಬಹಿರಂಗ ಕ್ಷಮೆ ಕೇಳಿದರೆ ಈ ಗೊಂದಲಕ್ಕೆ ತಾರ್ಕಿಕ ಅಂತ್ಯ ಸಿಗಲಿದೆ ಎನ್ನುವುದು ಬಹುತೇಕರ ಮಾತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 224.